ವೀಕ್ಷಕರೆ ಅಮುಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ರಾಗಿ ಕೇಂದ್ರದಲ್ಲಿ ಹೆಸರು ನೋಂದಣಿಗೆ ನೂಕು ನುಗ್ಗಲು ರಾಗಿ ಕೇಂದ್ರದ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ತಿಪಟೂರು ತಾಲೂಕಿನಲ್ಲಿ ನಡೆದಿದೆ. ರಾಜ್ಯ ಸರ್ಕಾರ ರಾಗಿ ಖರೀದಿಯನ್ನ ಇಂದಿನಿಂದ ಪ್ರಾರಂಭಿಸಿದ್ದು, ತಿಪಟೂರು ಎಪಿಎಂಸಿ ಆವರಣದಲ್ಲಿ ಆರಂಭಿಸಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಸಾವಿರಾರು ಜನ ಏಕಾಏಕಿ ಜಮಾಯಿಸಿದ ಕಾರಣ ನೂಕು ನುಗ್ಗಲು ಉಂಟಾಯಿತು. ರೈತರ ನೋಂದಣಿ ಪ್ರಾರಂಭವಾದಲ್ಲಿಯೇ ಸರ್ವರ್ ಸಮಸ್ಯೆ ಉಂಟಾಗಿ ನೋಂದಣಿಗೆ ತೊಡಕಾದ ಕಾರಣ ರೈತರು ನಾಮೇಲು ತಾಮೇಲು ಎಂದು ನೂಕಾಟದಲ್ಲಿ ತೊಡಗಿದರು. ಜನಜಂಗುಳಿ ಕಂಡ ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳು ಅಸಹಾಯಕರಾಗಿ ನಿಲ್ಲಬೇಕಾಯಿತು. ಈಗ ಲೈನ್ ಅಲ್ಲಿ ಯಾರಿದ್ದಾರೆ ಈಗ ಅವರು ಡಿಸಿ ಅವರು ಹೇಳ್ತಿದ್ದಾರೆ ಹೇಳಿ ಸರ್ ನೋಡಿ ಮೂರು ನಾಲ್ಕು ಗಂಟೆ ತನಕ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನಾನು ಟೆಕ್ನಿಕಲ್ ಮಾತಾಡಿದ್ದೀನಿ ಎಡಿಸಿಗೂ ಮಾತಾಡಿದೆ ಅವರಿಗೆಲ್ಲ ನಮ್ಮ ಹತ್ರ ಇದನ್ನ ನಾನು ಹೇಳಿದ್ದೀನಿ ರೈತರ ಸಮಸ್ಯೆಗಳ ಬಗ್ಗೆ ಹೇಳಿದ್ದೀನಿ ರೈತರ ಕಷ್ಟಗಳು ಹೇಳಿದ್ದೀನಿ ಬೆಳಗ್ಗಿಂದ ಬಿಸ್ತರ್ ಕಾಯ್ತಾ ಇದ್ದಾರೆ ಜಾತ್ರೆಗಳಿದಾವೆ ಹಲವಾರು ಎಷ್ಟು ವರ್ಷದಿಂದ ಹಿಂಗೆ ರೈತರ ಜೊತೆ ಆಟ ಆಡ್ತಾ ಇದ್ರು ಸರ್ ಇರೇ ಒಂದು ನಿಮಿಷ ಅದು ಆಮೇಲೆ ಹೇಳಲೇದು ಆಮೇಲೆ ಮಾತಾಡಿದ್ರೆ ಈಗ ಅವ್ರು ಹೇಳ್ತಾ ಇದಾರೆ ನಾಲ್ಕು ಗಂಟೆ ತನಕ ಗ್ಯಾರಂಟಿ ಇಲ್ಲ ನೀವು ಬಿಸ್ತರೇ ಕಾಯೋದು ಬೇಡ ನಾನು ಅದಕ್ಕೆ ಇವ್ರಿಗೊಂದು ಮಾತು ಹೇಳಿದೆ ಈಗ ಯಾರು ಲೈನಲ್ಲಿ ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಟಿಕೆಟ್ ಅನೌನ್ಸ್ ಮಾಡಿ ಇದನ್ನ ನಂಬರ್ಗಳು ಕೊಟ್ಬಿಡಿ ನೀವು ಅವ್ರು ಕಾಯ್ ಎಲ್ಲ ನೆರಳಲ್ಲಿ ಇಲ್ಲಿ ಲೈನಲ್ಲಿ ಬೇಡ ಪಾಪ ಎಲ್ಲ ಬಿಸ್ತರ್ ಲೈನಲ್ಲಿ ನಿಂತ್ಕೊಂಡು ಬೇಡ ಇರೇ ಈಗ ಇರೇ ಮಾತಾಡ್ತೀನಿ ಆಮೇಲೆ ಈಗ ನಾವು ಇಬ್ರು ಒಂದು ತೀರ್ಮಾನ ಬಂದು ಈಗ ಡಿ ಸಿ ಅವರು ಏನೋ ತಹಸೀಲ್ದಾರ್ ಹೇಳಿದ್ರು ನೀವೇ ಏನೋ ಯಾವ ತರ ಪ್ಲಾನ್ ಮಾಡ್ತೀರಾ ಮಾಡಿದ್ರು ಈಗ ಅದಕ್ಕೆ ನಾನೇನೋದೇನಂತಂದ್ರೆ ಇವ್ರಿ ನಾನು ಹೇಳಿದೆ ಈ ಬಂದಿರೋ ಪಾಪ ಬಿಸ್ತಲ್ ಬಂದಿರೋರ್ ಎಲ್ಲರಿಗೂ ಲೈನ್ ಅಲ್ಲಿ ಕ್ಯೂ ಕೊಟ್ಬಿಡಿ ನಂಬರ್ ಕೊಟ್ಬಿಡಿ ಅವ್ರೆಲ್ಲ ಬಿಸ್ತಲ್ ಕಾಯೋದ್ ಬೇಡ ಯಾರ್ಯಾರು ಇರ್ತಾರೆ ನೆರಳಲ್ಲೇ ಇರ್ಲಿ ನಂಬರ್ಗಳು ತಾನು ನೆರಳ ಕುತ್ಕೊಳ್ಳಿ ಆಮೇಲೆ ಸರ್ವರ್ ಆನ್ ಆಯ್ತು ಅಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಸರ್ವರ್ ಆನ್ ಮಾಡ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ವರ್ ಯಾವುದೇ ಕಾರಣಕ್ಕೂ ಆನ್ ಮಾಡ್ತೀವಿ ಬೆಳಿಗ್ಗೆ ಖರೀದಿ ಮಾಡೇ ಮಾಡ್ತೀವಿ ಇವತ್ತು ಸಾಯಂಕಾಲ ಇಲ್ಲಾಂದ್ರೆ ಬೆಳಿಗ್ಗೆ ತಹಶೀಲ್ದಾರ್ ಚಂದ್ರಶೇಖರಯ್ಯ ಹಾಗೂ ನಗರ ವೃತ್ತ ನಿರೀಕ್ಷಕರಾದ ಶ್ರೀಶೈಲ್ ಕುಮಾರ್ ರೈತರ ಗುಂಪು ಚದುರಿಸಿದ್ದಾರೆ. ಸರದಿ ಸಾಲಿನಲ್ಲಿ ನಿಲ್ಲಿಸಿ ಸರ್ವರ್ ಸಮಸ್ಯೆ ಬಗೆಹರಿಯುವವರೆಗೆ ಟೋಕನ್ ನೀಡಲಾಯಿತು. ಫೋನ್ ಮೂಲಕ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ ತಹಶೀಲ್ದಾರ್ ಸರ್ವರ್ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ ನಂತರ ಪರಿಸ್ಥಿತಿ ಶಾಂತವಾಯಿತು. ತಿಪಟೂರು ಎಪಿಎಂಸಿ ಕಚೇರಿ ನೇಫೆಡ್ ಕಚೇರಿ ಮುಂದೆ ಇದ್ದೀವಿ. ಇವತ್ತು ಇವರು ನಮ್ಮ ಡಿಸಿ ಅವರು ಆದೇಶ ಮಾಡಿದರು ಇವತ್ತು 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರೈತರ ಸಣ್ಣ ಹಿಡುವಳಿದಾರ ರೈತ ಖರೀದಿ ಮಾಡ್ತೀವಿ ಅಂತ. ಇವತ್ತು ಪಾಪ 3 ಗಂಟೆಯಿಂದ ಬೆಳಗ್ಗೆ 3 ಗಂಟೆ ರಾತ್ರಿ 12 ಗಂಟೆಗೆ ಬಂದು ಲೈನಲ್ಲಿ ಕಾಯ್ತಾ ಇದ್ದಾರೆ. ಬೆಳಗ್ಗೆ ಬಂದು ನಾನು ಈಗ 11 ಗಂಟೆಗೆ ನನಗೆ ಫೋನ್ ಮಾಡಿದರು ನಮ್ಮ ರೈತರು ಅಣ್ಣ ರೈತರು ಖರೀದಿ ಮಾಡ್ತಾ ಇಲ್ಲ ಹೇಳಿದರು ಬಂದು ಎಲ್ಲ ಕಾಯ್ತಾ ಇದೀವಿ 3 ಗಂಟೆಯಿಂದ ಅಂತ. ಊಟ ತಿಂಡಿ ಯಾರಿಗೂ ಇಲ್ಲ. ಸೊ ನಾನು ಬಂದು ಕೇಳಿದ್ರೆ ಸರ್ವರ್ ಆಫ್ ಆಗಿದೆ ಅಂತ ಹೇಳಿದರು. ಇಮಿಡಿಯೇಟ್ ನಾನು ಡಿ ಸಿ ಕಚೇರಿಗೆ ಫೋನ್ ಮಾಡಿದೆ ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ ಡಿ ಸಿ ಅವರು ಅಲ್ಲಿಂದ ಇವರಿಗೆ ಇದು ಫುಡ್ ಆ್ಯಂಡ್ ಸರ್ವಿಸ್ ಸಪ್ಲೈಗೆ ಮಾತಾಡಿದ್ರು ಅವ್ರು ಹೇಳ್ತಾರೆ ನಮ್ಮ ಸರ್ವರ್ ಆಫ್ ಆಗಿದೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತಾರೆ. ಏನು ಸರ್ಕಾರ ಪ್ರತಿನಿಧಿಗಳು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ರೈತರ ಹಿತ ಕಾಪಾಡೋದ್ರಲ್ಲಿ ಸರ್ಕಾರ ಆಗಿರ್ಬೋದು ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ನೀವು ದೊಡ್ಡ ಹಿಡುವಳಿದಾರಿಗಳು ಬಿಡಿ ಒಂದು ಕಡೆ ಅವರಿಗೆ ಪಾಪ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋ ಈ ಸಣ್ಣ ಹಿಡುವಳಿದಾರಿಗೂ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೂ ಈ ಥರ ಬರೋದು ಆಟ ಆಡೋದು ಒಂಥರ ತಮಾಷೆ ಮಾಡ್ತಾ ಇದ್ದೀರ ಅವ್ರ ಬಗ್ಗೆ. ಉಡಾಫೆ ಉತ್ತರಗಳು ಕೊಟ್ಕೊಂಡು ಇವರಿಗೆ ಮೊದಲು ನಂಬರ್ ಕೊಟ್ಟರೆ ವಾಪಸ್ ಕಳಿಸಿರಿ. ಈಗ ನಾನು ಅದಕ್ಕೆ ಈಗ ಬಂದು ನೋಡಿದ್ರು ಈಗ ಬಂದು ನಾನು ಮಾತಾಡಿ ಡಿ ಸಿ ಅವ್ರು ಏನೋ ಒಂದು ಸಮಾಧಾನ ಮಾಡಿ ಒಂದು ನಂಬರ್ ಕೊಡಿ ಬೆಳಗ್ಗೆ ರಾತ್ರಿ ಸಾಯಂಕಾಲ ಅಷ್ಟೊತ್ತಿಗೆ ಅದು ಎನಿ ಕಾಸ್ಟು ನಾವು ನಮ್ಮ ಇದನ್ನು ಸರ್ವರ್ ಆನ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾನು ಡಿ ಸಿ ಅವರಿಗೆ ಮತ್ತೆ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಕಚೇರಿಗೆ ಯಾವುದೇ ಕಾರಣಕ್ಕೂ 4 ಗಂಟೆ ಅಷ್ಟೊತ್ತಿಗೆ ಸರ್ವರ್ ಆನ್ ಮಾಡಿಸಿ ರಾಗಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಭೇಟಿ ನೀಡಿ ತುರ್ತಾಗಿ ಸರ್ವರ್ ಸಮಸ್ಯೆ ಬಗೆಹರಿಸಲು ಒತ್ತಾಯಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕೋಲಾರದ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಜೆಡಿಎಸ್ ಆಯೋಜಿಸಿದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಶ್ರೀನಿವಾಸ್ಪುರ ಪಟ್ಟಣದ ಜನತಾ ಜಲಧಾರೆ ರಥಯಾತ್ರೆಯಲ್ಲಿ ತೆರೆದ ವಾಹನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ರಥಯಾತ್ರೆಗೆ ಮಹಿಳೆಯರು ಕಳಶ ಹಿಡಿದು ಸ್ವಾಗತಿಸಿದ್ದು, ದಾರಿಯುದ್ದಕ್ಕೂ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಹೂವಿನ ಸುರಿಮಳೆಗೈದರು.
ಶ್ರೀನಿವಾಸ್ಪುರ ಪಟ್ಟಣದ ಹೊರವಲಯದಲ್ಲಿ ಆಯೋಜಿಸಿದ್ದ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ, ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಗೋವಿಂದ ರಾಜು, ವೆಂಕಟ ಶಿವಾರೆಡ್ಡಿ ಸೇರಿದಂತೆ ಹಲವು ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಕೆಲ ಹಿಂದೂ ಸಂಘಟನೆಗಳು ಸಮಾಜದ ಶಾಂತಿ ಕದಡುವ ಕೆಲಸ ಮಾಡುತ್ತಿದ್ದಾರೆ. ಹಿಜಾಬ್ನಿಂದ ಆರಂಭವಾಗಿ ಚಿನ್ನ ಬೆಳ್ಳಿ ವ್ಯಾಪಾರದ ಒಂದು ವರ್ಗದ ಜನರನ್ನು ಟಾರ್ಗೆಟ್ ಮಾಡುವುದು ಸರಿಯಲ್ಲ ಎಂದರು. ಕಳೆದ ಎರಡು ತಿಂಗಳಿಂದ ಕೆಲವು ಸಂಸ್ಥೆಗಳು, ಖಸಂಗ ಸಂಸ್ಥೆಗಳು, ಅದು ಹಿಂದೂ ಸಂಸ್ಥೆಗಳು ಅಂತಕ್ಕಂಥ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಶಾಂತಿಯನ್ನು ಕದಡ್ತಕ್ಕಂಥ ಒಂದು ನಿರಂತರ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದು ಯಾವುದೂ ಅವರಿಗೆ ಫಲ ದೊರಕೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಿಜಾಬ್ನಿಂದ ಪ್ರಾರಂಭ ಆಗಿ ಈಗ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ನೀವು ಮುಸಲ್ಮಾನ್ ಪಾಲುದಾರಿರ್ತಕ್ಕಂಥ ಚಿನ್ನ ಬೆಳ್ಳಿ ಖರೀದಿ ಮಾಡಿ ಮಾಡಬಾರ್ದು ಅಂತಕ್ಕಂಥದ್ದು ಏನಿದೆ ಇವತ್ತು ಪ್ರಮುಖವಾದಂಥ ಆ ಒಂದು ವ್ಯಾಪಾರದಲ್ಲೂ ಇರ್ತಕ್ಕಂಥವರು ಆ ವರ್ಗದ ಜನತೆನೇ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಇವತ್ತು ಈ ರೀತಿಯ ಕ್ಷುಲ್ಲಕವಾದಂಥ ರೀತಿಯ ವಿಷಯಗಳನ್ನು ಎತ್ಕೊಂಡು ಇಲ್ಲೇನಾದರೂ ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀವಿ, ಬಿ ಜೆ ಪಿನ ಸಂಪೂರ್ಣವಾಗಿ ದೇಶದಲ್ಲಿ ನಾವು ಆಳ್ತಿಗೆ ತರ್ತೀವಿ ಅಂತಕ್ಕಂಥದ್ದೇನಿದೆ ಇದು ಅವರ ಗ್ರಾಫ್ ಡೌನ್ ಆಗ್ತಕ್ಕಂಥ ಒಂದು ವಾತಾವರಣ ಕರ್ನಾಟಕದಿಂದ ಈ ರೀತಿಯ ವಾತಾವರಣದಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಹಾಸನದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ಕುರಿತು ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ಭವಾನಿ ರೇವಣ್ಣ ಅವರು ಸಕ್ರಿಯ ರಾಜಕಾರಣದಲ್ಲೇ ಇದ್ದಾರೆ, ಹಾಸನದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ, ಹಿಂದಿನ ಶಾಸಕರ ಕುಟುಂಬದಿಂದಲೂ ಸ್ಪರ್ಧಿಸುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಆ ಬಗ್ಗೆ ಪಕ್ಷ ಮುಂದೆ ನಿರ್ಧಾರ ಮಾಡುತ್ತದೆ ಎಂದು ಪ್ರತಿಕ್ರಿಯೆ ನೀಡಿದರು. ಭವಾನಿ ರೇವಣ್ಣ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಈ ಹೊಸದಾಗೇನು ಅವರೇನು ಬರಬೇಕಾಗಿಲ್ಲ, ಈಗಾಗಲೇ ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ, ಜಿಲ್ಲಾ ಪಂಚಾಯತಿಯ ಸದಸ್ಯರ ಕೆಲಸ ಮಾಡಿದ್ದಾರೆ. ಆದರೆ ಹಾಸನದಲ್ಲಿ ಟಿಕೆಟ್ ಈ ಚುನಾವಣೆಯಲ್ಲಿ ಕೊಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ನಿರ್ಣಯಗಳಾಗಿಲ್ಲ. ಅಲ್ಲಿ ಹಿಂದೆ ನಮ್ಮ ಮಾಜಿ ಶಾಸಕರು ನಿಷ್ಠಾವಂತ ಶಾಸಕರಿದ್ದರು, ನಮ್ಮ ಪ್ರಕಾಶ್ ಅಂತ ಹೇಳಿ, ಅವರ ಕುಟುಂಬದಲ್ಲೂ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಅಲ್ಲೂ ಒಂದು ಅಭಿಪ್ರಾಯ ಇದೆ. ಜನಾಭಿಪ್ರಾಯದ ವಿರುದ್ಧವಾಗಿ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಜನರ ಕಾರ್ಯಕರ್ತರ ಭಾವನೆಗಳಿಗೆ ಅಂತಿಮವಂಥ ನಿರ್ಣಯಗಳಾಗ್ತದೆ. ಈಗಲೇ ನಾಳೆ ಬೆಳಗ್ಗೆನೋ ರಾಜ್ಯದ ರಾಜಕಾರಣದಲ್ಲಿ ಹೊಸದಾಗೇನೋ ಮತ್ತೆ ಸಕ್ರಿಯ ರಾಜಕಾರಣ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೊರೋನಾ ನಾಲ್ಕನೇ ಅಲೆ ಕುರಿತು ಸರ್ಕಾರ ಎಚ್ಚರ ವಹಿಸಬೇಕು. ಇನ್ನು ಸಿದ್ದರಾಮಯ್ಯ ಅವರ ಮುಂದಿನ ಸ್ಪರ್ಧೆ ಕುರಿತು ವ್ಯಂಗ್ಯವಾಡಿದ ಕುಮಾರಸ್ವಾಮಿ, 5 ವರ್ಷ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ, ವಿಧಾನಸಭಾ ಕ್ಷೇತ್ರ ಸ್ಪಷ್ಟತೆ ಇಲ್ಲದೆ ಹೋದರೆ ರಾಜ್ಯದ ನಾಯಕತ್ವ ಹೇಗೆ ವಹಿಸುತ್ತಾರೆ ಎಂದರು. ಈಗಾಗಲೇ ತಜ್ಞರು ಹೇಳ್ತಕ್ಕಂಥದ್ದು ನಾಲ್ಕನೇ ಅಲೆ ಬರಬಹುದು ಅಂತಕ್ಕಂಥದ್ದು ಏನಿದೆ ಕೋವಿಡ್ನ ಓಮಿಕ್ರಾನ್ ಅಲೆ, ಆದರೆ ಅದು ಅಂತ ದೊಡ್ಡ ಮಾರಕ ಅಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದರೂ ಸರ್ಕಾರ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು, ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅದಕ್ಕೆ ನಾನು ಯಾತಕ್ಕೆ ಅದು ಅವರವ್ರಿಗೆ ತೇರಿದ್ಬಿಟ್ಟಂಥ ತೀರ್ಮಾನ. ಚುನಾವಣೆ ಮತದಾರ ತಾನೇ ಮತ ಹಾಕೋದು, ಆ ಮತ ಯಾರು ಯಾರಿಗೆ ಕೊಡ್ತಾರೆ ಅನ್ನೋದು ನೋಡೋಣ. 5 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ನಿಲ್ತಕ್ಕಂಥದ್ರಲ್ಲಿ ಇಲ್ಲಿಯವರಿಗೆ ಸ್ಪಷ್ಟತೆ ಇಲ್ಲದೆ ಹೋದರೆ. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸ್ಪುರ. ಶಿಡ್ಲಘಟ್ಟದಲ್ಲಿ 5 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ರಾಜೀವ್ ಗೌಡರವರು ಲೋಕಾರ್ಪಣೆ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ವಂತ ದುಡಿಮೆಯ ಹಣದಲ್ಲಿ ಶೇಕಡ 50% ಹಣವನ್ನು ಸಮಾಜಕ್ಕಾಗಿ ಮೀಸಲಿಟ್ಟು ಅತ್ಯಂತ ಪ್ರಾಮಾಣಿಕವಾಗಿ ಜನರಿಗೆ ಕೊಟ್ಟ ಮಾತಿನಂತೆ ಹಂತ ಹಂತವಾಗಿ ಭರವಸೆಯನ್ನ ಈಡೇರಿಸುತ್ತಾ ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರಖ್ಯಾತಿಗೊಳಿಸಿರುವ ಕೊಡುಗೆ ಮಹಾದಾನಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಏಕೈಕ ನಾಯಕ ರಾಜೀವ್ ಗೌಡರವರು. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ಪಣ ತೊಟ್ಟ ಜನಸೇವಕ.
ನಮ್ಮ ನೀರು ನಮ್ಮ ರಾಜೀವ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನ ಸಾದಲಿ ಹೋಬಳಿಯ ಜಿ ನಕ್ಕಲಹಳ್ಳಿ ಗ್ರಾಮದಲ್ಲಿ ಜನರ ಬೇಡಿಕೆಯಂತೆ 5 ಲಕ್ಷ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಂಡು ಭರವಸೆ ಈಡೇರಿಸಿದ್ದಾರೆ. ಸ್ವತಃ ರಾಜೀವ್ ಗೌಡ ಮತ್ತು ಧರ್ಮಪತ್ನಿ ಸಹನಾ ರಾಜೀವ್ ಗೌಡ ದಂಪತಿಗಳು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ್ದು ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮಾಡೋದಕ್ಕೆ 5-6 ಲಕ್ಷ ಖರ್ಚು ಬರುತ್ತೆ. ಅದನ್ನು ಒಳ್ಳೆ ಕ್ವಾಲಿಟಿ ಕೊಡ್ಬೇಕಾದ್ರೆ ನಾವು ಒಳ್ಳೆ ಕ್ವಾಲಿಟಿದೇ ಕೊಟ್ಟಿದ್ದೀವಿ. ನಮ್ಗೆ ಇದನ್ನು 5.5 ಲಕ್ಷ ಖರ್ಚಾಗಿದೆ. ಅದೇ ರೀತಿ 100 ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಬೇಕು ಅಂತಿದ್ದೀವಿ. ಸುಮಾರು 1.5 ಕೋಟಿಯಷ್ಟು ಬರೀ ಒಂದು ವಾಟರ್ ಫಿಲ್ಟರ್ಗಳಿಗೇನೆ ಆಗುವಂಥ ಇದಿದೆ. ನಾವೀಗಾಗಲೇ ಆರ್ಡ್ರ್ ಮಾಡಿ ತರಿಸ್ಕೊಂಡಾಗಿದೆ. ಈಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೀಗಾಗಲೇ 5.5 ಕೋಟಿ ದುಡ್ಡನ್ನು ಕೂಡ ಪಾವತಿ ಮಾಡಿದ್ದೀವಿ. 100 ಶುದ್ಧ ಕುಡಿಯೋ ನೀರಿನ ಘಟಕಗಳು ರೆಡಿ ಆಗಿದೆ. ಅದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಈಗ ಇದೇ ರೀತಿ ಇನ್ಸ್ಟಾಲೇಷನ್ ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ವಿ. ಈಗ ಇಲ್ಲಿ ಜಿನಕ್ಲಲ್ಲಿ ಆಗಿದೆ, ಬಂಡಳ್ಳಿಲಿ ಮಾಡ್ತಾ ಇದ್ದಾರೆ, ತಲಕಾಯಿ ಬೆಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲೆಲ್ಲಿ ನಮಗೆ ಹೇಳಿದ್ರು ಅದನ್ನು ಆರ್ಡ್ರಲ್ಲಿ ಸೀನಿಯಾರಿಟಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಫಸ್ಟ್ ಹೇಳಿದ್ರು ಅವ್ರಿಗೆ ಪ್ರಯಾರಿಟಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಅಗತ್ಯವಿರುವ ಹಳ್ಳಿ ಹಳ್ಳಿಗೂ ಸರಿಸುಮಾರು 5 ಕೋಟಿ ವೆಚ್ಚದಲ್ಲಿ 100 ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಮಾಡುವ ಗುರಿ ಹೊಂದಿದ್ದೇವೆ ಎಂದು ರಾಜೀವ್ ಗೌಡರವರು ತಿಳಿಸಿದರು. ಹೌದು ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕಾದರೆ 10 ಹಲವು ಬಾರಿ ಯೋಚನೆ ಮಾಡಿ ಖರ್ಚು ಮಾಡುತ್ತೇವೆ. ಇನ್ನೂ ಜನರಿಂದ ಅಧಿಕಾರ ಪಡೆದುಕೊಂಡು ಅನುಭವಿಸಿದವರು, ಜನರ ಕಷ್ಟಕಾಲದಲ್ಲಿ ಅವರ ಸಹಾಯಕ್ಕೆ ಬಾರದ ಜನಪ್ರತಿನಿಧಿಗಳು ನಮ್ಮ ನಡುವೆ ಇದ್ದಾರೆ. ಹೀಗಿರುವಾಗ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ತಮ್ಮ ಅಜ್ಜಿಯ ಊರಾಗಿರುವ ಕಾರಣಕ್ಕೆ ಶಿಡ್ಲಘಟ್ಟ ಕ್ಷೇತ್ರಾದ್ಯಂತ ಅನೇಕ ಜನರ ಕಾರ್ಯಕ್ರಮಗಳು ಮಾಡುತ್ತಾ ಆನೆ ನಡೆದಿದ್ದೇ ದಾರಿ ಎಂಬಂತೆ ಮುನ್ನಡೆಯುತ್ತಿರುವ ರಾಜೀವ್ ಗೌಡರವರ ಸೇವೆಗೆ ಅಭೂತಪೂರ್ವ ಜನಬೆಂಬಲ ಸಿಕ್ಕಿದೆ. ಕ್ಷೇತ್ರದಲ್ಲಿ ಹೊಸ ರಾಜಕೀಯ ಬದಲಾವಣೆಗಾಗಿ ರಾಜೀವ್ ಗೌಡರವರ ಸೇವೆ ಅತ್ಯಗತ್ಯ ಎಂದು ಜನರು ತಿಳಿಸಿದ್ದಾರೆ. ಮಹಾನುಭಾವರು ಇಲ್ಲಿ ಸುಮಾರು ಹೇಳ್ತಿದ್ರು, ಏನೋ ನಾವು ಅವ್ರ ಹೆಸರು ಕೂಡ ಪ್ರಸ್ತಾಪ ಮಾಡಬಾರ್ದೋ ಮಾಡಬೇಕೋ ಗೊತ್ತಿಲ್ಲ. ಅವರು ಮಾಲ್ಯ ನಸೀರ್ ಅಹಮದ್ ಅವರು MLC ಇದ್ದು ಅಂತವ್ರು ಇಲ್ಲಿ ಈ ಭಾಗದಲ್ಲಿ ಅವ್ರ ಕೊಡುಗೆ ಏನು ಅಂತಂದ್ರೆ ನಾನು ಹೇಳೋದು ಬೇಡ. ಇಲ್ಲಿ ಜನ ಕೂಡ ಹೇಳ್ತಾರೆ ಅವ್ರು ಯಾರು ಅನ್ನೋದು ಕೂಡ ಈ ಭಾಗದಲ್ಲಿ ಗೊತ್ತಿಲ್ಲ. ಅಂದರೆ ಇಲ್ಲಿರುವಂಥ ಜನಗಳ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಹೋಗಿದ್ದಾರೆ, ಅವ್ರ ಕಷ್ಟ ಏನು ಅಂತ ನೋಡಲಿಲ್ಲ. ಕರೋನಾ ಕಷ್ಟಕಾಲದಲ್ಲಿ ಕೇಳಿದೆ ನಸೀರ್ ಅಹಮದ್ ಅವ್ರು ಯಾರು ಬಂದಿದ್ರು ಅಂತ, ಅವರೇ ಎಲ್ಲ ಹೇಳ್ತಿದ್ರು ಬೈದು, ಎವಡು ಈ ಪಕ್ಕ ರಾಲೇದು ಮೇಲೆ ಸ್ವಚ್ಛ ಪಾಯಿಂಟ್ ಅಮೌಂಟ್ ನೋಡಿ ಈ ಕಡೆ ಎವಡು ಸುಡ್ಲೇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರೇ ಹೇಳ್ತಿದ್ರು. ಅದಕ್ಕೆ ಹೇಳ್ತಿದೀವಿ ಈ ಭಾಗದಲ್ಲಿ ನಾವು ಹೇಳೋದಲ್ಲ, ನಮ್ಮ ಬಗ್ಗೆ ಜನನೇ ಹೇಳ್ತಾರೆ ಏನು ಕಷ್ಟಕ್ಕೆ ಪ್ರತಿಯೊಂದು ಕರೋನಾ ಕಷ್ಟಕಾಲದಲ್ಲಿ ಪ್ರತಿಯೊಂದು ಮನೆ ಮನೆಗೂ ದಿನಸಿ ಕಿಟ್ಗಳು ಕೊಟ್ಟಿವೆ. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ಪ್ರತ್ಯೇಕ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದರು. ಸಾದಲಿ ಹೋಬಳಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ಮನೆ ಮನೆಗೂ ಪ್ರತ್ಯೇಕ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದರು. ಕ್ಷೇತ್ರದಲ್ಲಿ ಯುವಕ ಯುವತಿಯರಿಗೆ ಸ್ವಾವಲಂಬನೆ ಜೀವನ ನಡೆಸಲು ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ನೀಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ತುಂಬಾ ಹಿಂದುಳಿದಿದೆ. ಈ ಭಾಗದಲ್ಲಿ ಕೈಗಾರಿಕೆ ಸಂಸ್ಥೆಗಳು ತಂದು ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿದ್ದಾರೆ. ರಾಜಕೀಯ ವಲಯದಲ್ಲಿ ರಾಜೀವ್ ಗೌಡರವರ ಜನಸೇವೆ ಸಹಿಸಿಕೊಳ್ಳದ ಕೆಲ ಕಿಡಿಗೇಡಿಗಳು ಅಪಪ್ರಚಾರಗಳನ್ನ ಮಾಡಲು ಮುಂದಾಗಿದ್ದು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು, ನಿಮ್ಮೊಂದಿಗೆ ನಾವು ಇದ್ದೀವೆಂದು ಧೈರ್ಯ ತುಂಬಿದ ಜನರು. ಆಂಬ್ಯುಲೆನ್ಸ್ ಕೊಟ್ಟಿದ್ದೀವಿ, ಔಷಧಿ ಕೊಟ್ಟಿದ್ದೀವಿ, ಮತ್ತೊಂದು ಸೇವೆ ಮಾಡಿದ್ದೀವಿ. ಆದ್ರೆ ಇವತ್ತು ನಾನು ನನ್ನ ತಂದೆ ಸಮಾನರಾದ ಬಿ ಮುನಿಯಪ್ಪಣ್ಣ ಅವ್ರಿಗೆ ಒಂದೇ ಒಂದು ಮಾತು ಕೇಳ್ಕೊಂತೀನಿ. ಅಪ್ಪ, ನಾವು ನಿಮ್ ಮಕ್ಕಳೇನೇನೆ, ನಾವು ಮಾಡ್ತಾ ಇರೋಂಥದ್ದು ಸಮಾಜ ಸೇವೆನೆ. ಯಾರಿಗೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಸಮ್ಮುಖದಲ್ಲೇ ನಮ್ಗೆ ಅವಮಾನ ಆಗಿದೆ. ನಮ್ಮ ಅವಮಾನ ನಿಮ್ಮ ಅವಮಾನ ಅಂತ ನೀವು ಭಾವಿಸ್ಬೇಕು. ನೀವು ಅವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ತೀರೋ ನಿಮಗ್ ಬಿಟ್ಟಿರಪ್ಪ ಜಿ. ನಾನು ಒಂದು ಈ ಮಾತು ಈ ದಿನ ಒಂದು ಮಾತನ್ನ ಹೇಳಕ್ಕಿಂತ ಬಹಳ ಇಷ್ಟಪಡ್ತೀನಿ. ಅಲ್ಲ, ಕರೋನಾ ಏಜೆಂಟ್ ಅಂತ ಹೇಳ್ದಂತ ಮನುಷ್ಯ ಅವ್ರ ಯಾರಂತ ನಾನು ಹೆಸರು ತಗೊಳಲ್ಲ. ಕ್ಷೇತ್ರಕ್ಕೆ ಬರೋ ಅಂತ ಯಾರೇ ಸಮಾಜ ಸೇವಕರಿದ್ರು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ನಂತರ ಹೋಗಿ ದುಡ್ಡು ಕೇಳಿದ್ರೆ ಹೆಂಗಸರನ್ನ ಬಿಟ್ಟು ನಾವದ್ರಲ್ಲಿ ಮಾತಾಡೋ ಅಂತ ಜನ ಅವರು. ಇವತ್ ತನಕ ಅವ್ರು ಯಾರ್ಯಾರ ಜೊತೆ ಹೋಗಿ ಬಂದಿದ್ದಾರೆ ಅಂತ ತಮ್ಗೆ ಗೊತ್ತು. ಅಂತವ್ರನ್ನ ನಿಮ್ ಪಕ್ಕದಲ್ಲಿ ಇಟ್ಕೊಂಡ್ರೆ ನಿಮ್ಮ ರಾಜಕೀಯ ಶಕ್ತಿ ಕುಂಠಿತವಾಗತ್ತಪ್ಪ ಜಿ. ನಾವು ನಿಮ್ ಜೊತೆಲಿ ಇರಕ್ ಸಿದ್ಧವಾಗಿದ್ದೀವಿ. ಮುನಿಯಪ್ಪಣ್ಣವರೇ, ನಾವು ನಿಮ್ ಮನೆ ಮಕ್ಕಳಾಗಿ ದುಡಿಯೋಕ್ ರೆಡಿ ಆಗಿದ್ದೀವಿ. ನಾವು ಕಾಂಗ್ರೆಸ್ ಅನ್ನು ಬಲಪಡಿಸೋದಕ್ಕೆ ನಿಮ್ಮ ಮನೆ ಮಕ್ಕಳಾಗಿ ನಾವು ದುಡಿಯೋದಕ್ಕೆ ಸಿದ್ಧ. ಈ ಫಿಲ್ಟರ್ಕಿ ಮುನಿಯಪ್ಪ ತಾಕಿ ನಮ್ಮ 5 ಡಬಲ್ ಪೈನ ಬೆಂಗಳೂರಿಗೆ ಸ್ಕೂಲ್ಗೆ ಪೈನಾಮು ಪೈನ್ ನೋಡ್ಕೊಂಡು ಬಿಟ್ಟು ಮಾ ಕೀನೇ ಇಲ್ಲೇದು కానీ మేము అడిగి సాలే పోయి ఇష్పెట్ వేసాము. ఇష్పెట్ వేసిన అన్నోళ్ళు కొత్తగా వచ్చిండ్రే. అప్పుడు వచ్చింటే మేము అప్పుడు పోతాం మేడో కొట్ట కోట పెళ్తా ఉండరు అన్నోళ్ళు.
ఆవిడ పోయి మాట్లాడేసి వస్తుంది మనం మావూరు వెళ్ళినా అంటే వచ్చి మా ఊళ్ళకి వచ్చేప్పటికి మేము అడిగేప్పటికే మాకు సహాయం చేయనాడు మాకు మాకంతా చూసుకుంటున్నాడన్న మేము మునే కాదు ఎవరన్నా రానే మేము మా అన్నకే సపోర్ట్ మేము ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಪಕ್ಷಕ್ಕಾಗಿ ದುಡಿಯುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿಗಳು ಜನರಿಗಾಗಿ ಖರ್ಚು ಮಾಡುತ್ತಿದ್ದಾರೆ. ಮುಂದಿನ 2023ರ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿರುವ ರಾಜೀವ್ ಗೌಡರವರನ್ನು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳುಹಿಸುವುದಾಗಿ ಜನರಿಂದ ಬೆಂಬಲ ವ್ಯಕ್ತವಾಗಿದೆ. ಕೋಟಹಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಸಮಾಜ ಸೇವಕ ರಾಜೀವ್ ಗೌಡರವರ ಕುರಿತು ಮಾಜಿ ಎಂಎಲ್ಸಿ ನಜೀರ್ ಅಹಮದ್ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಪ್ರತಿಕೃತಿ ದಹಿಸಿ ಚಪ್ಪಲಿ ಹಾರ ಹಾಕಿ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕಿನ ಸಮಾಜ ಸೇವಕರೆಂದು ಸಮಾಜ ಸೇವೆ ಮಾಡಲು ಬಂದಂತವರನ್ನ ಚಪ್ಪಲಿಯಲ್ಲಿ ಹೊಡೆದು ಆಚೆ ಕಳಿಸಿ ಎಂದು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸುತ್ತೇವೆ. ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. ಇದೇ ರೀತಿ ಮತ್ತೆ ಮುಂದುವರೆದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಬಿಡಿ ಸದಸ್ಯರಾದ ಮುನಿರಾಜು ಕಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಸಮಾಜ ಸೇವಕ ರಾಜೀವ್ ಗೌಡ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಹೇಳಿಕೆ ಖಂಡಿಸಿ ಎಂಎಲ್ಸಿ ನಜೀರ್ ಅಹಮದ್ ವಿರುದ್ಧ ಪ್ರತಿಭಟನೆ. ಕ್ಷೇತ್ರದಲ್ಲಿ ನಿರಂತರವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನರ ಸೇವೆ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡ ಎಬಿಡಿ ಸಂಸ್ಥೆಯ ಸಂಸ್ಥಾಪಕರಾದ ರಾಜೀವ್ ಗೌಡರ ವಿರುದ್ಧ ನೀಡಿರುವಂತಹ ಹೇಳಿಕೆಯನ್ನು ಖಂಡಿಸಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದಲ್ಲಿ ಎಬಿಡಿ ಗ್ರೂಪ್ ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ನಜೀರ್ ಅಹಮದ್ ಪ್ರತಿಕೃತಿಗೆ ಚಪ್ಪಲಿ ಹರ ಹಾಕಿ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಜನಪರ ಕಾರ್ಯಕ್ರಮಗಳನ್ನು ಮಾಡುವುದು ನನ್ನ ಕರ್ತವ್ಯ. ನಿಮ್ಮ ಹಾಗೆ ಹಣ ಮಾಡಲು ನಾನು ಸಮಾಜ ಸೇವೆ ಮಾಡುತ್ತಿಲ್ಲ. ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ರಾಜೀವ್ಗೌಡ ಅವರು ಮಾತನಾಡಿ, ಕ್ಷೇತ್ರದ ಜನರಿಂದ ಮತಗಳನ್ನು ಪಡೆದುಕೊಂಡು ಜನರಿಗೆ ಒಂದು ನಯಾ ಪೈಸೆ ಸಹಾಯ ಮಾಡದೆ ಬೆಂಗಳೂರಿನಲ್ಲಿ ಹಲವು ಹಗರಣಗಳನ್ನು ಮಾಡಿಕೊಂಡು ಸಾವಿರಾರು ಕೋಟಿ ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಂಡು ವಂಚನೆ ಮಾಡಿರುವ ಮಾಜಿ ಎಂಎಲ್ಸಿ ನಜೀರ್ ಅಹಮದ್ ರವರ ಅಕ್ರಮಗಳ ಬಗ್ಗೆ ದಾಖಲೆಗಳು ಅತಿ ಶೀಘ್ರದಲ್ಲಿ ಸುದ್ದಿಗೋಷ್ಠಿ ಮಾಡಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ನಿಮ್ಮ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಇಡುತ್ತೇನೆ. ನಜೀರ್ ಅಹಮದ್ಗೆ ಖಡಕ್ ಎಚ್ಚರಿಕೆ ನೀಡಿದ ರಾಜೀವ್ ಗೌಡ. ಎಷ್ಟು ಜನ ಬರಲಿದ್ದಾರೆ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಪ್ರತಿಯೊಂದು ಕುಟುಂಬಗಳಿಗೂ ಸಹಾಯ ಮಾಡಲಿ. ಅವ್ರ ಯೋಗ್ಯತೆ ಏನು ಮಾಡಲಿಲ್ಲ. ಅವ್ರು ಮಾಡಿರೋದು ಏನಂದ್ರೆ ಬೋನಸ್ ಮಾಡಿ 2.5 ಸಾವಿರ ಕೋಟಿ ಲೋನ್ ತರ ತಗೊಂಡು ಗಾರ್ಮೆಂಟ್ಸ್ ಅಂತ ಮಾಡ್ತೀನಿ ಅನ್ಬಿಟ್ಟು ಸುಮಾರು 4-5 ಬ್ಯಾಂಕ್ ನನ್ನ ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ಮುಳುಗಿಸ್ಬಿಟ್ಟು ಆಯ ಮಾಡಿದ್ದಾರೆ. ಹಾಗೆ ಅವ್ರ ಹತ್ರ ಸುಮಾರು ಜನ ಕೆಲಸ ಮಾಡಿರೋಂಥವ್ರಿಗೆ ಇವತ್ತಿಗೂ ದುಡ್ಡು ಕೊಡಲಿಲ್ಲ. ಸುಮಾರು ಅವ್ರ ಮೇಲೆ 100 ಹಗರಣಗಳಿದೆ. ಅವ್ರದ್ದು ಇದು ವಾಸ್ತವ ಮಾಡಿತಾ ಇದೆ. ಅದನ್ನ ತೊಳ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅವರು. ದಯವಿಟ್ಟು ಹಾಗೆಲ್ಲ ಮಾತಾಡಬಾರ್ದು. ಈ ಒಂದು ಸಭೆ ಮುಖಾಂತರ ಹೇಳ್ತೀನಿ, ಅವ್ರಿಗೆ ಶಕ್ತಿ ಇದ್ರೆ ಬಡವರು ಬಡವ್ರಿಗೆ ಸಹಾಯ ಮಾಡಿ ತೋರಿಸ್ಲಿ. ಕಷ್ಟ ಅಂತವ್ರು ಸಹಾಯ ಮಾಡಿ ತೋರಿಸ್ಲಿ. ಆ ಜನ ಇರ್ತಾರೆ, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ನಾವು ನಿರ್ಧಾರ ಮಾಡ್ಬೇಕಿಲ್ಲ, ಜನ ನಿರ್ಧಾರ ಮಾಡ್ತಾರೆ. ಹಾಗೆ ಈಗ ಇವತ್ತು ಇದೇ ನಾನು ನನ್ನ ಸ್ವಂತ ಹಣದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಸಮಾಜಕ್ಕಾಗಿ ಖರ್ಚು ಮಾಡುತ್ತಿದ್ದೇನೆ. ನನಗೆ ದಮ್ಮಿದ್ರೆ ತಾಕತ್ತಿದ್ದರೆ ಈಗ ರಂಜಾನ್ ಹಬ್ಬ ಇದೆ. ಈ ಕ್ಷೇತ್ರದಲ್ಲಿ ಎಲ್ಲ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕೊಡು, ಸಹಾಯ ಮಾಡಿ ತೋರಿಸಿ ಎಂದು ಖಡಕ್ಕಾಗಿ ಬಹಿರಂಗವಾಗಿ ಸವಾಲು ಹಾಕಿದ್ರು. ನಮ್ಮ ಬಾಯಿಂದ ಒಂದು ಮಾತು ಬಂದಿದೆ ಅಂದ್ರೆ ನಮ್ಮ ಹತ್ರ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ ಅಮ್ಮ. ನನ್ನ ತಾಯಿ ಕುದ್ಬಿಟ್ಟಾದ್ರು ನಿಮ್ಮ ಆಸೆಗಳನ್ನ ನೆರವೇರಿಸೋ ಪ್ರಯತ್ನ ಪಡ್ತೀವಿ. ನಮ್ಮಲ್ಲಿ ಬೀಟಾಟಿಕೆ ಇಲ್ಲ, ನೇರ ನುಡಿ ನಮ್ದು. ಒಳಗೊಂದು ಹೊರಗೊಂದು ಇಟ್ಕೊಂಡು ನಾವು ಮಾತಾಡಲ್ಲ, ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡಲ್ಲ. ನಾವು ಇವತ್ತು ಏನ್ ಹೇಳ್ತೀವೋ ಅದನ್ನೇ ಮಾಡಿ ತೀರ್ತೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದಿಂದ ಆಗಿದ್ದಂತವರು ಹಲವಾರು ಒಳ್ಳೆ ಕೆಲಸಗಳನ್ನ ತಾವು ಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೀರಾ. ನಾವು ಅದನ್ನ ಸ್ಮರಿಸ್ತೀವಿ. ಇನ್ನು ಅತಿ ಹೆಚ್ಚು ಕೆಲಸಗಳು ತಮ್ಮಿಂದಾನೇ ಆಗ್ಬೇಕು. ತಾವು ಈ ಕ್ಷೇತ್ರದ ಮಂತ್ರಿಗಳಾಗ್ಬೇಕು ಅಂತ ಇಚ್ಛಿಸ್ತೀರಿ. ಖಂಡಿತ ನೀವು ಕ್ಷೇತ್ರದ ಮಂತ್ರಿ ಆಗಕ್ಕೆ ನಮ್ಮ ಸಂಪೂರ್ಣ ಸಹಕಾರ ನಿಮ್ ಜೊತೆಲಿ ಇರುತ್ತೆ ಅಪ್ಪಾಜಿ. ನಾವು ನಿಮ್ ಮನೆ ಮಕ್ಕಳಾಗಿರ್ಬೇಕು ಅಂತ ಬಂದ
ಬಂದಿದ್ದೀವಿ. ನೀವು ಇಂಥ ಕೆಟ್ಟ ಹುಳಗಳನ್ನು ದೂರ ಇಟ್ಟು ನಮ್ಮಂತವ್ರಿಗೆ ಆಶೀರ್ವಾದ ಮಾಡಿ ಬೆಳೆಸಿದ್ರೆ ಖಂಡಿತವಾಗ ಶಿಡ್ಲಘಟ್ಟವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ನಾವು ಸಿದ್ಧ ಅಪ್ಪಾಜಿ, ನಿಮ್ಮ ಮನೆ ಮಕ್ಕಳಾಗಿ ನಾವಿರ್ತೀವಿ. ಅಲ್ಪಸಂಖ್ಯಾತ ಮುಖಂಡರಾದ ರೆಹಮತ್ತುಲ್ಲಾ ಮಾತನಾಡಿ, ಈ ಕ್ಷೇತ್ರದಲ್ಲಿ ನೀವು ಯಾರೆಂದು ಜನರಿಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿದ್ದೀರಿ ಸ್ವಾಮಿ? ಜನರಿಗೆ ಒಂದು ನಯಾ ಪೈಸೆ ಸಹಾಯ ಮಾಡದಿರುವ ನೀವು ಕೋವಿಡ್ ಕಷ್ಟಕಾಲದಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅನೇಕ ಜನಪರ ಸೇವೆಗಳನ್ನು ಮಾಡುತ್ತಾ ಜೊತೆಗೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸುತ್ತಿರುವ ರಾಜೀವ್ಗೌಡರ ವಿರುದ್ಧ ಮಾತನಾಡಿರುವ ನಿಮಗೆ ಯಾವುದರಲ್ಲಿ ಹೊಡೆಯಬೇಕೆಂದು ಆಕ್ರೋಶ ಹೊರಹಾಕಿದ್ರು. ಇನ್ನು ಕೂಡಲೇ ನಜೀರ್ ಅಹಮದ್ ಕ್ಷಮಾಯಾಚನೆ ಮಾಡಬೇಕೆಂದು ಆಗ್ರಹಿಸಿದರು. ಜನರಿಗೆ ಒಂದು ನಯಾ ಪೈಸೆ ಸಹಾಯ ಮಾಡದೆ ಮಾತನಾಡ್ತೀರಾ? ನಜೀರ್ ಅಹಮದ್ ವಿರುದ್ಧ ಸಿಡಿದ ಅಲ್ಪಸಂಖ್ಯಾತ ಮುಖಂಡ ರಹಮತ್ತುಲ್ಲಾ. ಯುವ ನಾಯಕರು ಇವತ್ತು ಅವಶ್ಯಕತೆ ಇದೆ, ಗ್ರಾಮಗಳಲ್ಲಿನೂ ಅಷ್ಟೇನೆ. ಹಿರಿಯರ ಮಾರ್ಗದರ್ಶನ ಬೇಕು, ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ರೆಡಿ ಆಗ್ಬೇಕು, ಮುಂದೆ ಬರಬೇಕು ರಾಜಕಾರಣದಲ್ಲಿ ಇವತ್ತು. ಆಮೇಲೆ ಇತ್ತೀಚೆಗೆ ನಮ್ಮ ಪಕ್ಕದ ಬುರುಡುಗುಂಟೆ ಗ್ರಾಮದಲ್ಲಿ ನಮ್ಮ MLC ನಿಸಾರ್ ಅಹಮದ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ನಿಸಾರ್ ಅಹಮದ್ ಅವರು ಕೂಡ ನಜೀರ್ ಅಹಮದ್ ಅವರು ಕೂಡ ನಮಗೆ ಚಿರಪರಿಚಿತರೆ. ಅವರು MLC ಆಗಿ ಜನಪ್ರತಿನಿಧಿಗಳ ಕ್ಷೇತ್ರದಿಂದ MLC ಆಗಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ನಾವು JDS ಅಲ್ಲಿದ್ವಿ. ಆದರೂ ಕೂಡ ರಮಣಶ್ರೀ ರೆಸಾರ್ಟ್ಗೆ ಸದಸ್ಯರನ್ನ ಕರ್ಕೊಂಡೋಗಿ ನಸೀರ್ ಅಹಮದ್ ಅವರ ಜೊತೆಯಲ್ಲಿ ಅವರನ್ನ ಹಾಕಿ ಜನತಾದಳ JDS ಮತಗಳು, ಆವಾಗ ರಾಜಣ್ಣ ಅವರು ತಾಲೂಕು ಅಧ್ಯಕ್ಷರಾಗಿದ್ರು, ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಿತ್ತು. ನಾವು ಪ್ರತಿಭಟನೆಯಲ್ಲಿ ABD ಸದಸ್ಯರಾದ ಮುನಿರಾಜ್ ಕುಟ್ಟಿ, ಮೂರ್ತಿ, ನವೀನ್ ಕುಮಾರ್, ದೊಡ್ಡತೇಕಹಳ್ಳಿ ನರಸಿಂಹ, ಚೇತನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಸಮರ್ಪಕ ರಾಗಿ ಖರೀದಿ ನೋಂದಾಣಿ ಖಂಡಿಸಿ ರೈತರು ದಿಢೀರ್ ರಸ್ತೆ ತಡೆ ನಡೆಸಿರುವ ಘಟನೆ ಕುಣಿಗಲ್ ತಾಲೂಕಿನಲ್ಲಿ ನಡೆದಿದೆ. ಸೋಮವಾರ ರಾಗಿ ಖರೀದಿ ನೋಂದಾಣಿಗೆ ದಾಖಲೆ ಸಮೇತ ಆಗಮಿಸುವಂತೆ ಶಾಸಕ ಹಾಗೂ ತಾಲೂಕು ಆಡಳಿತ ರೈತರಿಗೆ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ನೋಂದಾಣಿಗಾಗಿ ಪಟ್ಟಣದ RMC ಯಾರ್ಡ್ ನೋಂದಾಣಿ ಕೇಂದ್ರಕ್ಕೆ ಆಗಮಿಸಿದ್ದರು. ಆದರೆ 12 ಗಂಟೆಯಾದರೂ ನೋಂದಾಣಿಯಾಗದ ಕಾರಣ ಬೇಸತ್ತ ರೈತರು RMC ಯಾರ್ಡ್ ಮುಂಭಾಗದ ಮುಖ್ಯ ರಸ್ತೆಗೆ ಕಲ್ಲು ಮರದ ದಿಮ್ಮಿಗಳನ್ನು ಇಟ್ಟು ಪ್ರತಿಭಟನೆ ಮಾಡಿದರು. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದು ಯಾವತ್ತು ಮೊದಲೇ ಇರಲಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರಲಿಲ್ಲ. ಆ ವಿಚಾರದಲ್ಲಿ ಗಲಾಟೆ ಮಾಡಿದಾಗ ಇವಾಗ ಮೋಸ್ಟ್ಲಿ ಅವರು ಅದನ್ನ 3 ಎಕರೆಗೆ ಮಾಡಿದ್ದಾರೆ ಅಂತ ಅನ್ನೋದೊಂದು ಸುದ್ದಿ ಇದೆ, ನಮಗೆ ಇನ್ನೂ ಗ್ಯಾರಂಟಿ ಇಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ಏನಿತ್ತು, 5 ಎಕರೆಗಾರ ಕೊಡಿದೀವಿ ಎಲ್ಲರಿಗೂ ತೊಗೊಂಡಿದ್ದಾರೆ ಅಂತ ಹೋರಾಟ ಮಾಡ್ತಿದ್ದೀನಿ. ಎರಡನೇದು ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಸಿಸ್ಟಮ್ ಅಲ್ಲಿ ಅವ್ರು ಏನು ಮಾಡಿದ್ರು, ಎಷ್ಟು ಟನ್ಸ್ಗೆ ಯಾವ ತಾಲೂಕಿಂದ ಏನು ಮಾಡಬೇಕು ಅನ್ನೋ ಸೀಕ್ರೆಟ್ ಮೀಟಿಂಗ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಅವರಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇವರು ನ್ಯಾಷನಲ್ ಕಂಪ್ಯೂಟರ್ NCC ಅಂತ ಇದೆ, ಅದು ನ್ಯಾಷನಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅವರು ನೋಡ್ಕೊಳಂತದ್ದು, ಯಾವ್ದನ್ನ ಸಾಫ್ಟ್ವೇರ್ ಅಂತ ಏನು ನಿಮಗೆ ಕಂಪ್ಯೂಟರ್ ಅದನ್ನ ಇನ್ನೂವರೆಗೂ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಇಲ್ಲ, ಅವ್ರು ಹೇಳೋದು ರಿಪೇರ್ ಪ್ರಾಬ್ಲಮ್ ಇದೆ, ಅದೇನೋ ಸಾಫ್ಟ್ವೇರ್ ಸಿಸ್ಟಮ್ಸ್ ಅಳವಡಿಸ್ಕೊಳಕ್ ತಪ್ಪಾಗಿದೆ, ಅದಕ್ಕೋಸ್ಕರ ಟೈಮ್ ಕೊಡಿ ಅಂತ ಹೇಳ್ತಾರೆ ಒಬ್ರು. ಇನ್ನೊಬ್ರು ಹೇಳ್ತಾರೆ ಇವರೆಲ್ಲ ರೂಲ್ಸ್ ಫ್ರೇಮ್ ಮಾಡಿಲ್ಲ, ಅದಕ್ಕೋಸ್ಕರ ಇನ್ನೊಬ್ರು ಹೇಳ್ತಾರೆ. ನಾನು ಇವಾಗ ನಿಮಗೆ ಒಂದೇ ಉದ್ದೇಶಕ್ಕೆ ನಾನು ಬಂದಿರೋದು, ನನ್ನ ರೈತರನ್ನ ರಕ್ಷಣೆ ಕೊಡೋಕ್ಕೆ ನಾನು ಪ್ರತಿಭಟನೆಯಿಂದ ಹಿಡಿದು ಎಲ್ಲಾ ಮಾರ್ಗಕ್ಕೂ ನಾನು ತಯಾರಾಗ್ತಿದ್ದೀನಿ. ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮಹಾಬಲೇಶ್ವರ್ ರೈತರನ್ನು ಸಮಾಧಾನ ಮಾಡಿ 6 ಕೌಂಟರ್ಗಳ ಮೂಲಕ ದಾಖಲೆ ಪಡೆಯುವುದಾಗಿ ಹೇಳಿ ಪ್ರತಿಭಟನೆ ತಿಳಿಗೊಳಿಸಿದರು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಡಾ ರಂಗನಾಥ್, ರಾಜ್ಯ ಸರ್ಕಾರವು ರೈತರಿಂದ ರಾಗಿ ಖರೀದಿಯಲ್ಲಿ ಎಡವಿದೆ, ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಲಿ ಎಲ್ಲರಿಂದಲೂ ರಾಗಿ ಖರೀದಿ ಮಾಡಬೇಕಿತ್ತು, ಇದೀಗ ಸರ್ವರ್ ತೊಂದರೆ ಎಂದು ರೈತರನ್ನು ಶೋಷಣೆ ಮಾಡುವುದು ಸರಿಯಲ್ಲ, ಸಂಬಂಧಪಟ್ಟವರೊಂದಿಗೆ ಚರ್ಚಿಸಲಾಗಿದ್ದು ಎಲ್ಲ ರೈತರ ರಾಗಿ ಖರೀದಿಗೆ ಯತ್ನಿಸಲಾಗುವುದು ಎಂದರು. ಆನಂದ್ ಸಿಂಗ್, ಅಮೋಕ್ ಟಿವಿ, ಕುಣಿಗಲ್. ಮಾಜಿ ಶಾಸಕ ಹಾಗೂ ಪ್ರಜಾಸಂಘರ್ಷ ಸಮಿತಿ ಸಂಸ್ಥಾಪಕ GV ಶ್ರೀರಾಮ್ ರೆಡ್ಡಿಯವರು ತಮ್ಮ ಸಂಪೂರ್ಣ ಬದುಕನ್ನು ಹೋರಾಟಕ್ಕೆ ಮುಡಿಪಾಗಿಟ್ಟು ರೈತರ ಹಾಗೂ ಬಡವರ ಏಳಿಗೆಗೆ ಹೆಚ್ಚು ಹೊತ್ತು ಕೊಡುತ್ತಿದ್ದರು ಎಂದು ಸಂಘಟನೆ ಜಿಲ್ಲಾ ಸಂಚಾಲಕ RN ರಾಜು ಗೌರಿಬಿದನೂರಿನಲ್ಲಿ ತಿಳಿಸಿದರು. ನಗರದ MG ವೃತ್ತದಲ್ಲಿ GV ಶ್ರೀರಾಮ್ ರೆಡ್ಡಿ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, GV ಶ್ರೀರಾಮ್ ರೆಡ್ಡಿ ಒಬ್ಬ ವ್ಯಕ್ತಿಯಾಗಿರದೆ ಬಡಜನರ ಶಕ್ತಿಯಾಗಿ ಹೊರಹೊಮ್ಮಿದ್ದರು.
ನೊಂದ ರೈತರ ಧ್ವನಿಯಾಗಿ ಜೀವನಪೂರ್ತಿ ದಣಿವರಿದ ಹೋರಾಟಗಾರ ಆಗಿದ್ದರು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಶ್ವತ ನೀರಾವರಿಗಾಗಿ ಅನೇಕ ಹೋರಾಟ ನಡೆಸಿದ್ದರು. ಉಡುಪಿಯಲ್ಲಿ ಮೇಡಿಸ್ನಾನ ಹಾಗೂ ಪಂಕ್ತಿ ಊಟದ ಬಗ್ಗೆ ತೀವ್ರವಾಗಿ ವಿರೋಧ ಮಾಡಿ ದೇಶದಲ್ಲಿ ಹೆಸರು ಮಾಡಿದ್ದರು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಭಜಿತ ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಹೋರಾಟಗಳನ್ನ ಹುಟ್ಟಿ ಹಾಕಿದಂತ ಮಾಜಿ ಶಾಸಕರು ಪ್ರಜಾಸಂಘರ್ಷೆಯ ಸಂಸ್ಥಾಪಕರಾದಂಥ ಜಿ ಶ್ರೀರಾಮ್ ರೆಡ್ಡಿ ಅವರು ಇದೇ ತಿಂಗಳ 15ನೇ ತಾರೀಕು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅವ್ರನ್ನ ಕಳ್ಕೊಂಡಂಥ ನಮ್ಮ ರಾಜ್ಯ ಒಬ್ಬ ಧೀಮಂತ ಹೋರಾಟಗಾರನ ಕಳ್ಕೊಂಡಿದೆ. ಅವರು SFIಯಿಂದ ಹೋರಾಟಗಾರರಾಗಿ ಹಲವಾರು ಗುರುತರವಾದ ಹೋರಾಟಗಳನ್ನು ಮಾಡಿ ನಮ್ಮೆಲ್ಲರ ಮನದಲ್ಲಿ ಇವತ್ತಿಗೂ ನೆಲೆಸಿದ್ದಾರೆ. ನಾವು ಅವ್ರಿಗೆ ಕೊಡ್ತಕ್ಕಂಥ ಗೌರವ, ಅವ್ರೇನು ಹುಟ್ಟಾಕಿರ್ತಕ್ಕಂಥ ಹೋರಾಟಗಳನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಪ್ರಮುಖವಾಗಿ ಎರಡೂ ಜಿಲ್ಲೆಗಳಿಗೆ ಮೊಟ್ಟ ಮೊದಲನೇದಾಗಿ ಶಾಶ್ವತ ನೀರಾವರಿ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆದಂಥ ಹೋರಾಟ ಮಡೆ ಮಡೆ ಸ್ನಾನ ಮತ್ತು ಉಡುಪಿಯಲ್ಲಿ ಪ್ರಮುಖವಾಗಿ ಪಂಕ್ತಿ ಭೇದದ ವಿಚಾರದಲ್ಲಿ ನಡೆದಂಥ ಹೋರಾಟಗಳು ಅರೆಸ್ಟ್ ಆಗಿದ್ದು ಅದಾದಮೇಲೆ ಸೌಹಾರ್ದ ಕವಿಗಳು ಕನ್ನಡ ನಮ್ಮ ನಡಿಗೆ ಅಂತೇಳಿ ಮಂಗಳೂರಲ್ಲಿ ಮಾಡಿದಂಥ ಹೋರಾಟಗಳು ಮತ್ತು ಭೂಮಿ ಬೇಕು ನಮಗೆ, ನೀರು ಬೇಕು, ಭೂಮಿ ಬೇಕು ಅಂತ ಪಾದಯಾತ್ರೆಗಳು ಮಾಡಿದ್ದು ಮತ್ತು ಎಂದಿಗೂ ರಾಜಿ ಜೀವನ ಅನುಸರಣೆ ಮಾಡದೆ ರೈತರ ಏಳಿಗೆಗೆ ತಮ್ಮ ಜೀವನ ಮುಡಿಪಾಗಿಟ್ಟಿದ್ದರು. ಎರಡು ಬಾರಿ ಶಾಸಕರಾಗಿದ್ದರು. ಸರಳ ಜೀವನ ನಡೆಸಿ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ ಎಂದರು. ಏನು ನಮ್ಮ ಜಿ ಶ್ರೀರಾಮ್ ರೆಡ್ಡಿ ಅವರು ನಮ್ಮ ಮೊದಲು ಪರಿಚಯ ಆಗಿತ್ತು. ನಮ್ಮ ಇದರಲ್ಲಿ ಯಾವುದರಲ್ಲಿ ನಮ್ಮ ಕಬ್ಬು ನಮ್ಮದು ಬೆಳೆಗಾರದ ಕಬ್ಬದು ಹಣ ಪಾವತಿ ಆಗಬೇಕಿತ್ತು, ಅದಕ್ಕೆ ಅದ್ರ ಬಗ್ಗೆ ನಮಗೆ ಪರಿಚಯ ಆದರು. ಅದನ್ನ ನಮ್ಮ ರಸ್ತೆ ವಿಸ್ತರಣೆ ಅದು ಒಳ್ಳೆ ಹೋರಾಟ ಮಾಡಿದ್ರು. ಈಗ ಮೊನ್ನ ಪವರ್ ಗ್ರೀಡ್ ಒಂದು ವಿಷಯದಲ್ಲಿ ಅತಿ ಹೆಚ್ಚು ಹೋರಾಟವನ್ನು ಮಾಡಿದ್ವಿ, ಆದರೆ ಅದು ಕಡೆ ಹಂತದಲ್ಲಿ ನಮಗೆ ನ್ಯಾಯ ಸಿಗದೇ ಅಂತ ಕೆಲವು ರಾಜಕಾರಣಿಗಳು ತೊಂದರೆ ಕೊಟ್ಟರು. ಆದರೂ ಸಹ ಇವತ್ತು ನಾವು ಅವ್ರು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಮಗೆ ದುಃಖ ಇದೆ. ಆದರೂ ಅವ್ರು ಹಾಕೊಂಡ್ರೆ ಹೆಚ್ಚಿನ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ನಾವು ಈ ಮುಖಾಂತರ ಹೇಳ್ತೇವೆ. ಇದೇ ವೇಳೆಯಲ್ಲಿ ಜಿವಿ ಶ್ರೀರಾಮ್ ರೆಡ್ಡಿ ಅವರ ನೆನಪಿಗೆ ಅನ್ನ ಸಂತರ್ಪಣೆ ಮಾಡಿದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಅಂಜನೇ ರೆಡ್ಡಿ, ಎಂಆರ್ ಲಕ್ಷ್ಮೀನಾರಾಯಣ್, ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದ್ನೂರ್. ಉರ್ದು ಶಾಲೆಯ ಬಾಗಿಲು ಮುರಿದು ಪಾರ್ಟಿ ಮಾಡಿರುವ ಘಟನೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ನಡೆದಿದೆ. ಹೊಳವನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಉರ್ದು ಶಾಲೆಯಲ್ಲಿ ಪುಂಡರು ಕುಡುಕರ ಈ ಚಟುವಟಿಕೆ ನಡೆಸಿದ್ದಾರೆ. ಇನ್ನು ಈ ಶಾಲೆಯ ಪಕ್ಕದಲ್ಲಿಯೇ ಉಪ ಪೊಲೀಸ್ ಠಾಣೆ, ಗ್ರಾಮ ಪಂಚಾಯಿತಿ ಕಚೇರಿ ಸಮೀಪದಲ್ಲಿದ್ದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶಿಕ್ಷಣ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಏನು ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Thank you.
ತಾಲೂಕಿನ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೀತಿಯಿಂದ ತಿಪ್ಪಿನಹಳ್ಳಿ ರಸ್ತೆ ಕಾಮಗಾರಿಯನ್ನು ನಕ್ಷೆ ಬದಲಿಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಉಮಾ ಎಂಬುವರ ಮನೆಗೆ ಅನುಕೂಲ ಮಾಡಿಕೊಡಲು ರಸ್ತೆ ಕಾಮಗಾರಿ ಮಾಡಿರುವ ಬಗ್ಗೆ ಸೀತಿ ಹೊಸೂರು ಗ್ರಾಮದ ನಿವಾಸಿ ಪ್ರಭಾಕರ್ ನೀಡಿದ್ದ ದೂರಿನ ಮೇರೆಗೆ ಓಂಬುಡ್ಸ್ಮೆನ್ ಡಿ ದೇವರಾಜ್ ಪರಿಶೀಲನೆ ನಡೆಸಿದರು. ಸೀತಿ ಹೊಸೂರು ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಹೊರಗೆ ಹಾಗೂ ಒಳಗೆ ಕಾಂಕ್ರೀಟ್ ನಿರ್ಮಾಣ, ಚರಂಡಿ, ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗಳ ಬಗ್ಗೆ ಸೀತಿ ಹೊಸೂರು ಗ್ರಾಮದ ನಿವಾಸಿ ರಮೇಶ್ ನೀಡಿದ್ದ ದೂರನ್ನು ಪರಿಶೀಲನೆ ನಡೆಸಿ ನಡೆದಿರುವ ಕಾಮಗಾರಿಯ ಅಳತೆಯನ್ನು ಓಂಬುಡ್ಸ್ಮೆನ್ ಪಡೆದರು. ಪರಿಶೀಲನೆ ನಡೆಸಿದ ನಂತರ ಓಂಬುಡ್ಸ್ಮನ್ ಡಿ ದೇವರಾಜ್ ಮಾಧ್ಯಮದವರೊಂದಿಗೆ ಮಾತನಾಡಿ ಸ್ಥಳ ಪರಿಶೀಲನೆ ನಡೆಸಿದ್ದು ಕಡತಗಳ ಪರಿಶೀಲನೆ ನಂತರ ವರದಿ ನೀಡುವುದಾಗಿ ತಿಳಿಸಿದರು. ನಾನು ಓಂಬುಡ್ಸ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ ಕೋಲಾರ ಜಿಲ್ಲೆಯಲ್ಲಿ. ಇಲ್ಲಿ ಈ ಊರಿನ ಪ್ರಭಾಕರ್ನವರು ಈ ರಸ್ತೆ ಕೆರೆಯಂಗಳಲ್ಲಿ ರಸ್ತೆ ಮಾಡಿದ್ದಾರೆ, ಇದು ಸರಿಯಲ್ಲ, ಹಳೆ ರಸ್ತೆ ಬೇರೆ ಇದೆ, ಅದು ಬಿಟ್ಟು ಬೇರೆ ಮಾಡಿದ್ದಾರೆ ಅಂಥೇಳಿ. ಇದು ಹೊಸೂರು ಮೀತಿ ಹೊಸೂರಿಂದ ತಿಪ್ಪೇನಹಳ್ಳಿ ಹೋಗುವಂಥ ರಸ್ತೆ, ಅದು ಬಿಟ್ಟು ಇವರು ಹಳೆ ರಸ್ತೆ ಬಿಟ್ಟು ಬೇರೆ ರಸ್ತೆ ಮಾಡಿದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಸ್ಥಳ ನೋಡೋಣ ಅಂತೇಳಿ ನಾನು ಬಂದಿದ್ದೇನೆ. ಇದನ್ನ ನಾನು ನೋಡಿದ್ದೇನೆ, ಮತ್ತು ಅದು ರೆಕಾರ್ಡ್ ತೊಗೊಂಡು ಪರಿಶೀಲನೆ ಮಾಡಿ ನಾನು ವರದಿ ಮಾಡ್ತೇನೆ. ಸರ್, ಈಗ ಪ್ರಾಥಮಿಕ ವರದಿ ಏನಂತ ಪ್ರಾರ್ಥಿಗೆ ಹೋದ ರೆಕಾರ್ಡ್ ನೋಡಬೇಕು. ನಾನು ರೆಕಾರ್ಡ್ ನೋಡದೆ ನಾನು ಈಗ ಹೇಳೋಕ್ಕಾಗೋದಿಲ್ಲ, ಹೌದಲ್ಲ. ನಾನೀಗ ರೆಕಾರ್ಡ ತರಿಸ್ಕೊಳ್ತೀನಿ, ಮತ್ತು ನಾನು ವಿಲೇಜ್ ಮ್ಯಾಪು ಸಹ ಕೇಳಿದ್ದೇನೆ. ವೆದರ್ ಅದು ಇದೇ ರೇಂಜಲ್ಲಿ ಮ್ಯಾಪ್ ಇದೆಯಾ, ರಸ್ತೆ ಇದೆಯಾ, ಅದು ಅದು ಹಳೆಯದ ಇದು ಹಳೆಯದ ನೋಡಿಬಿಟ್ಟು ನಂತರ ಸರ್. ಒಂದು ನಿಮಿಷ ಅಲ್ಲ ಸರ್, ಈಗ ಇನ್ ಇಯರ್ ಅಪ್ರೂವ್ ಆಗಿದೆ, ಬಟ್ ಪಂಚಾಯತ್ವರು ಇದು ಮಾಡಿದ್ದಾರೆ. ಇದು ಈ ಥರ ಅಪ್ರೂವ್ ಆದಮೇಲೆ ಇದು ಕಳಪೆ ಅಲ್ಲ, ಈಗ ಕಂಪ್ಲೇಂಟು ಬರ್ಬೋದಾ? ಕಂಪ್ಲೇಂಟ್ ಯಾರು ಬೇಕಾದ್ರೂ ಕೊಡ್ಬೋದು, ಅದನ್ನ ತೀರ್ಮಾನ ತಗೊಳ್ಳೋದು ಜಾಗಕ್ಕೆ ಬಂದು ವಸ್ತುತಿ ಏನಿದೆ ನೋಡಿಬಿಟ್ಟು ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದು ಸರ್. ಆಮೇಲೆ ಇದೇ ಥರ ಶುದ್ಧ ಕುಡಿಯೋ ನೀರು ಘಟಕಕ್ಕೆ ಕಾಂಪೌಂಡ್ ಹಾಕಿದ್ದಾರೆ, ಅದ್ರ ಬಗ್ಗೆ ಒಂದು ದೂರಿದೆ ಸರ್? ಕಾಂಪೌಂಡ್ ಇಲ್ಲ, ಕಾಂಪೌಂಡ್ ಸಹ ಬರಲ್ಲ ಸರ್. ಕಾಂಪೌಂಡ್ ಏನು ನಮ್ಗೆ ಬಂದಿಲ್ಲ, ಅದು ಬೇರೆ ಸ್ಕೀಮ್ ಇರ್ಬೋದು. ನಾನು ನೋಡೋದು ನರೇಗಾ ಮಾತ್ರ. ಈ ಸಂದರ್ಭದಲ್ಲಿ ದೂರುದಾರರಿಗೆ ಊರಿನ ಕೆಲ ಮುಖಂಡರಿಗೂ ಮಾತಿನ ಚಕಮಕಿ ನಡೆಯಿತಲ್ಲದೆ ಸ್ಥಳದಲ್ಲಿ ಹಾಜರಿದ ಪೊಲೀಸರ ಮುಂದೆಯೇ ದೂರುದಾರರಾದ ಪ್ರಭಾಕರ್ ಹಾಗೂ ರಮೇಶ್ ರವರುಗಳ ಮೇಲೆ ಹಲ್ಲೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕೆಪಿ ಲಕ್ಷ್ಮೀಪತಿ, ಎಂಜಿನಿಯರ್ಗಳಾದ ಶ್ರೀನಿವಾಸ್ ಮೂರ್ತಿ, ಗೌತಮಿ ಹಾಗೂ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ದೂರುದಾರ ಪ್ರಭಾಕರ್ ಮಾಧ್ಯಮದವರೊಂದಿಗೆ ಮಾತನಾಡಿ ಸೀತಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಹಗರಣಗಳು ನಡೆದಿದ್ದು ಕೆಲವರ ಸ್ವಾರ್ಥಕ್ಕೆ ತಮಗೆ ಅನುಕೂಲವಾಗುವ ರೀತಿ ಕಾಮಗಾರಿಗಳನ್ನು ನಡೆಸುತ್ತಿರುವ ಬಗ್ಗೆ ತಾವು ನ್ಯಾಯ ಕೇಳಿದ್ದಕ್ಕೆ ನಮ್ಮ ಮೇಲೆ ಪೊಲೀಸರು ಹಾಗೂ ಮಾಧ್ಯಮದವರ ಮುಂದೆಯೇ ಹಲ್ಲೆ ಮಾಡಲಾಗಿದೆ ಎಂದರು. ನಮ್ಮ ಊರು ಸಿಟಿ ಹೆಸರು ಸಿಟಿ ಪಂಚಾಯತಿಗೆ ಸೇರುತ್ತೆ ನಮ್ಮದು. ಕಾರಣ ಏನಂತಂದ್ರೆ ಒಂದು ರಸ್ತೆನ ಮೇನ್ ಒಂದು ಸರ್ಕಾರಿ ಜಾಗನ ಮುಚ್ಚಾಕಿದ್ರು ದಾರಿನ. ಆ ದಾರಿ ಮುಚ್ಚಿದ್ದು ಬೇರೆ ಕಡೆ ದಾರಿ ಮಾಡಿದರು. 10 ಲಕ್ಷ ಅದಕ್ಕೆ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ಆ ದಾರಿ ಏನಿತ್ತು ಆ ಸಿಟಿ ಹೊಸೂರಿಂದ ತಿಪ್ಪೇನಹಳ್ಳಿ ರಸ್ತೆ ಅನ್ನೋದನ್ನು ಅದನ್ನು ಮಾಡದೆ ಬೇರೆ ದಾರಿ ಮಾಡಿದರು. ಅದಕ್ಕೆ ತಕರಾರು ಹಾಕಿದ್ವಿ ನಾವು. ತಕರಾರು ಹಾಕಿದ್ರು ಬಿಲ್ಲುಗಳು ಸಮೇತ ಕಂಪ್ಲೀಟಾಗಿ ಇಂಜಿನಿಯರ್ ಶ್ರೀನಿವಾಸ ಮೂರ್ತಿ ಅನ್ನೋರು ಬಿಲ್ಲುಗಳೆಲ್ಲ ಮಾಡಾಕಿದ್ರು. ಅಲ್ಲ, ಇದು ಸಪ್ಲೈ ಬಿಲ್ ಮಾಡಿದ್ದು ಎಲ್ಲ ಬಿಲ್ಲೆಲ್ಲ ಮಾಡಾಕಿದ್ರು. ಮಾಡಾಕಿದ ನಂತರ ಏನಾಯಿತು, ಮತ್ತೆ ಆ ದಾರಿನ ಡೈವರ್ಟ್ ಮಾಡಿದ್ರಲ್ಲ ಆ ಜಾಗದಲ್ಲಿ ಮಾಡಬೇಕು, ಇದೇ ಜಾಗದಲ್ಲಿ ಮಾಡಬೇಕು ಅಂತ ಅರ್ಜಿ ಕೊಟ್ಟಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ಗಲಾಟೆ ಮಾಡಿದ್ದಾರೆ. ಇನ್ನೊಂದು ಒಂದು ಕೆಲಸ ಮಾಡಿದರು, ಯಾವ ರೀತಿ ಅಂತಂದರೆ ಈ ಒಂದು ದೇವಸ್ಥಾನದ ಜಾಗದ ಹತ್ರ ನೀರಿನ ಘಟಕ 10 ಕತ್ತಡಿಯಿತ್ತು. 10 ಕತ್ತಡಿ ಇರೋ ಜಾಗಕ್ಕೆ 17 ಲಕ್ಷ ಬಿಲ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿಯಿಂದ 4 ಲಕ್ಷ, ತಾಲೂಕು ಪಂಚಾಯತಿಯಿಂದ 1 ಲಕ್ಷ, ಮತ್ತು ಇದು ಗ್ರಾಮ ಪಂಚಾಯತಿಯಿಂದ ನೀರಿನ ಘಟಕ ಹತ್ರ ಸಿಸಿ ರೋಡು ಅಂತ ಹೇಳಿ ಒಂದು 10 ಲಕ್ಷದ್ದು ಒಂದು 9,57,000 ಬಿಲ್ಲಾಗಿದೆ. ಇಂಥದ್ದನ್ನೆಲ್ಲ ಮಾಡಿದರು. ಅದನ್ನು ನಾವು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಅಲ್ಲೇ ಮಾಡಿದರು. ಪೊಲೀಸ್ನವ್ರ ಸಮ್ಮುಖದಲ್ಲೇ ನಡೆದಿದ್ದಂಥ ಅಲ್ಲೇ ನೀವು ನೋಡಿದ್ರೆ ನಿಮ್ಮ ವಿಡಿಯೋನೂ ದಾಖಲಾಗಿದೆ ನನಗೆ ನೋಡಿ. ಇಲ್ಲೆಲ್ಲ ಅಲ್ಲೇ ಮಾಡಿದಾರವರು ಹೊಡೆದಿರುವಂಥದ್ದು ಪೂರ್ತಿ ಇದೆ. ಅಂದರೆ ನ್ಯಾಯನ ಪ್ರಶ್ನೆ ಮಾಡೋಕೆ ಹೋದಾಗ ಅಲ್ಲೇಗಳು ಸಾಮಾನ್ಯ ಅನ್ನೋದನ್ನು ಪ್ರೂಫ್. ಗ್ರಾಮ ಪಂಚಾಯಿತಿ ಸದಸ್ಯರು ಎನ್ಆರ್ಇಜಿ ಕಾಮಗಾರಿಗಳನ್ನು ಮಾಡಬಾರದೆಂದು ಕಾನೂನು ಇದ್ದರೂ ಕಾನೂನು ಬಾಹಿರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಭೈರಪ್ಪ ಎಂಬುವವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ನೇರವಾಗಿ ಅವರ ಖಾತೆಗೆ ಹಣ ಜಮಾ ಆಗಿದೆ. ಇದೇ ರೀತಿ ಚಂಜಿಮಲೆ ಗ್ರಾಮದಲ್ಲೂ ರಸ್ತೆ ಕಾಮಗಾರಿ ಮಾಡದೆ ಬಿಲ್ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯಿತಿಗಳಿಂದ 4 ಲಕ್ಷ, ತಾಲೂಕು ಪಂಚಾಯಿತಿಯಿಂದ 1 ಲಕ್ಷ, ಗ್ರಾಮ ಪಂಚಾಯಿತಿಯಿಂದ 10 ಲಕ್ಷ, 15 ಹಣಕಾಸು ಯೋಜನೆಯಲ್ಲಿ 3 ಲಕ್ಷ, ಒಟ್ಟು 18 ಲಕ್ಷ ಖರ್ಚು ತೋರಿಸಿ ಸೀತಿ ಹೊಸೂರು ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಹೊರಗೆ ಹಾಗೂ ಒಳಗೆ ಕಾಂಕ್ರೀಟ್ ನಿರ್ಮಾಣ, ಚರಂಡಿ, ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮಾಡಿದ್ದು ಇದರಲ್ಲೂ ಬಹಳಷ್ಟು ಹಣ ದುರುಪಯೋಗ ಆಗಿದೆ ಎಂದು ಈ ಸಂದರ್ಭದಲ್ಲಿ ಆರೋಪಿಸಿದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.